ನಾಳಿದ್ದು ಪ್ರಧಾನಮಂತ್ರಿಗಳು ಮಂಗಳೂರಿಗೆ ಬರ್ತಾರಂತೆ. ಅಲ್ಲೊಂದು ಬೃಹತ್ ಸಮಾವೇಶ ನಡೆಸ್ತಾರೆ. ಅದಕ್ಕೆಲ್ಲ ತಯಾರಿಯನ್ನು ಬಿಜೆಪಿಯವರು ಮಾಡ್ಕೊತಿದ್ದಾರೆ. ನೆಲಮಂಗಲಕ್ಕೆ ನಾಳೆ ಯುಪಿ ಮುಖ್ಯಮಂತ್ರಿ ಆದಿತ್ಯನಾಥ್ ಬರ್ತಾರೆ. ಅಲ್ಲಿ ಧರ್ಮಸ್ಥಳದವ್ರದ್ದು ಒಂದು ಕ್ಷೇಮವನವನ್ನು ಉದ್ಘಾಟಿಸ್ತಾರೆ. ಅದರಲ್ಲಿ ಎಲ್ಲರೂ ದೊಡ್ಡ ದೊಡ್ಡವರೆಲ್ಲ ಭಾಗವಹಿಸ್ತಾರೆ. ಬಿಜೆಪಿ ಏತ್ರ ಪಕ್ಷ ಒಂದು ಮಾಡಕ್ಕೆ ಕೆಸಿಆರ್ ಮತ್ತು ಬಿಹಾರ್ ಸಿಎಂ ನಿತೀಶ್ ಇವತ್ತೆಲ್ಲ ಭೇಟಿ ಮಾಡಿದ್ದಾರೆ. ಭೇಟಿಯೆಲ್ಲ ಓಕೆಪ್ಪ, ಆಮೇಲೆ ಲೀಡರ್ ಯಾರು ಹೇಳಿ ಅಷ್ಟೇ. ಮಾಜಿ ಶಾಸಕ ಲಕ್ಷ್ಮೀನಾರಾಯಣ ಕಾಂಗ್ರೆಸ್ ಪಕ್ಷಕ್ಕೆ ಬೈ ಬೈ ಅಂತಂದುಬಿಟ್ಟು ಬಿಜೆಪಿ ಸೇರೋ ಡೇಟನ್ನು ಫಿಕ್ಸ್ ಮಾಡ್ತೀನಿ ಎಂದಿದ್ದಾರೆ. ಒಳ್ಳೇದು. ಎಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿಗೆ ಮಾತ್ರ ವಿಯೋಗ. 27ರಂದು ಸೋನಿಯಾ ತಾಯಿ ಪೌಲಾ ಮೈನು ಅಸುನಿಗಿದ್ದಾರೆ. ಅಂತ್ಯಕ್ರಿಯೆ ನೆರವೇರುತ್ತಂತೆ, ನಿನ್ನೆ ನೆರವೇರಿದೆ. ಎಲ್ಲರೂ ಕುಟುಂಬ ಎಲ್ಲ ಇಟ್ಲಿಗೆ ಹೋಗಿದ್ದಾರೆ. ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ತಂದೆ ಸಮಾಧಿ ಬಳಿ ಕಣ್ಣೀರಿಟ್ಟು ಬಂಧನದ ವೇಳೆ ತಂದೆ ಸಮಾಧಿ ಪೂಜೆ ಮಾಡಲು ಬಿಟ್ಟಿರಲಿಲ್ಲ ಅಂತ ನೆನಪಿಸಿಕೊಂಡಿದ್ದಾರೆ. ಸ್ಪೇನ್ನ ಕ್ಯಾಟಲೋನಿಯಾದಲ್ಲಿ ಸುರಿದ ಆಲೆಕಲ್ಲು ಮಳೆಗೆ 20 ತಿಂಗಳ ಬಾಲಕ ಮೃತಪಟ್ಟಿದ್ದಾರೆ. ಅಯ್ಯಯ್ಯೋ ಪಾಪವೇ, 50 ಮಂದಿ ಗಾಯಗೊಂಡಿದ್ದಾರೆ. ಗರ್ಭಾಶಯ ಕ್ಯಾನ್ಸರ್ಗೆ ಸೀರಂ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಜಂಟಿಯಲ್ಲಿ ವ್ಯಾಕ್ಸಿನ್ ಕಂಡುಹಿಡಿದಿದ್ದಾರೆ. ಹೌದಾ, ವಂಡರ್ಫುಲ್ ನ್ಯೂಸ್. ನಾಳೆ ಇದನ್ನು ಮಾರ್ಕೆಟಿಗೆ ಬಿಡುಗಡೆ ಮಾಡ್ತಾರಂತೆ. ಗುಬ್ಬಿ ತಾಲೂಕಿನ ಚಿಮ್ಮನಹಳ್ಳಿ ಹೊರವಲಯದಲ್ಲಿ ತೋಟದ ಮನೆ ಆಚೆ ಮಲಗಿದ ಸಾಕು ನಾಯಿನ ಚಿರತೆ ಎತ್ಕೊಂಡೋಗಿದೆ. ಅಪ್ಪ ಹೌದಾ, ಯಾರೋ ಮನುಷ್ಯ ಮಲಗಿದ್ದಿದ್ರೆ ಗತಿ ಏನಂದರೆ.